ಕಾಯಿ ಪಾಯಸ ಅಥವಾ ಕೊಬ್ಬರಿ ಪಾಯಸವನ್ನು ಒಮ್ಮೆ ಟ್ರೈ ಮಾಡಿ. ಇದು ಬಾದಾಮಿ ಹಾಲಿನಷ್ಟೇ ತುಂಬ ರುಚಿಯಾಗಿರುತ್ತೆ. ಇದನ್ನು ದೇವರ ನೈವೇದ್ಯಕ್ಕಾದರೂ ಮಾಡ್ಬೋದು, ಇಲ್ಲ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಕೇವಲ 5 ನಿಮಿಷದಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಮಸ್ಕಾರ ಸ್ನೇಹಿತರೆ, ವಿಲೇಜ್ ಕುಕಿಂಗ್ ವರ್ಲ್ಡ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವಾಗ ಈ ಕಾಯಿ ಪಾಯಸವನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ನಾನು ಅರ್ಧ ಹೋಳಷ್ಟು ಕಾಯಿನ ತಗೊಂಡು ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಈ ಮೇಲ್ಗಡೆ ಕಾಣಿಸ್ತಾ ಇರತಕ್ಕಂತಹ ಸಿಪ್ಪೆ ಥರ ಇದೆಯಲ್ಲ, ಇದನ್ನೆಲ್ಲ ನೀಟಾಗಿ ತೆಗೆಯಬೇಕಾಗುತ್ತೆ. ನೋಡಿ, ನಾನು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು, ಯಾಕಂತಂದರೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು, ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂತಂದರೆ 1 ಟೇಬಲ್ಸ್ಪೂನಷ್ಟು ಅಕ್ಕಿಯನ್ನು ನೆನೆಸಿ ಇದರಲ್ಲಿ ಸೇರಿಸಿ ರುಬ್ಕೋಬೋದು. ನಂತರ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯ ಆದರೆ ಅಷ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ಈಗ ಒಂದು ಪ್ಯಾನ್ ತಗೊಂಡು ಅದರಲ್ಲಿ 1.5 ಕಪ್ಪಷ್ಟು ಹಾಲನ್ನು ಸೇರಿಸೋಣ. ನಾನು ಒಂದು ಮೆಜರ್ಮೆಂಟ್ ಕಪ್ ತಗೊಂಡು ಅದರಲ್ಲಿ 1.5 ಕಪ್ಪಷ್ಟು ಹಾಲನ್ನು ಸೇರಿಸಿ ಇದೇ ಕಪ್ನಲ್ಲಿ ನಾವು ಸಕ್ಕರೆಯನ್ನು ಕೂಡ ತಗೋಬೇಕಾಗತ್ತೆ. ನೋಡಿ, ಇದು ಮೆಜರ್ಮೆಂಟ್ ಕಪ್. ಇದೇ ಥರ ಕಪ್ ತಗೋಬೇಕಂತೇನಿಲ್ಲ, ನಿಮ್ಮ ಹತ್ರ ಯಾವ ಥರ ಕಪ್ ಇದ್ದರೆ ಅದರಲ್ಲಿ ಮೆಜರ್ ಮಾಡ್ಕೋಬೋದು. ಈಗ ಹಾಲನ್ನು ಯಾವ ಥರ ಕಾಯಿಸ್ಬೇಕು ಅಂತಂದರೆ ಮೇಲ್ಗಡೆ ಕೆನೆ ಕಟ್ಟಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಾಲನ್ನು ಕೆನೆ ಕಟ್ಸದಿರ ಕಾಯಿಸ್ಕೋಬೇಕಾಗತ್ತೆ. ಇವು ಚೆನ್ನಾಗಿ ಕಾದ ನಂತರ ಇದರಲ್ಲಿ ಕಾಯಿ ಪೇಸ್ಟನ್ನು ಸೇರಿಸಿ ಕೈ ಬಿಡದಿರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂತಂದರೆ ನಾವು ಇದರಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸಿರೋದ್ರಿಂದ ಇದು ತಳ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈ ಬಿಡದಿರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 3-4 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಳೋಣ. ನೋಡಿ, ಇದರಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಏನಕ್ಕೆ ಸೇರಿಸಿದ್ದೀವಿ ಅಂತ ಹೇಳ್ತೀನಿ. ಕರೆಕ್ಟಾಗಿ 3-4 ನಿಮಿಷ ಆದಮೇಲೆ ನೋಡಿ, 1/2 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನಾವು ತೊಗೊಂಡಿರ್ತಕ್ಕಂತಹ ಮೆಜರ್ಮೆಂಟ್ ಪ್ರಕಾರ 1/2 ಕಪ್ಪಷ್ಟು ಸಕ್ಕರೆ ಕರೆಕ್ಟಾಗಿ ಸರೋಗುತ್ತೆ. ನಿಮಗಿನ್ನ ಸ್ವೀಟ್ ಜಾಸ್ತಿ ಬೇಕಂತಂದರೆ ಮತ್ತೆ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೋದು. ಸಕ್ಕರೆ ಚೆನ್ನಾಗಿ ಕರಗಿದ್ದಾದಮೇಲೆ 1 ಚಿಟಿಕೆಯಷ್ಟು ಕೇಸರಿ ಎಳೆ, ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಡ್ರೈ ಫ್ರೂಟ್ಸನ್ನು ಸೇರಿಸಿ. ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಪಾಯಸ ಗಟ್ಟಿಯಾಗಿ ಬರಲಿ ಅಂತ ಯೂಸ್ ಮಾಡ್ತೀವಿ. ನಂತರ 1/4 ಟೀಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಮ ಹತ್ರ ಕೇಸರಿ ಎಲೆಗಳಿಲ್ಲ ಅಂತಂದರೆ ಕೇಸರಿ ಕಲರನ್ನು ಹಾಕ್ಕೋಬೋದು, ಕಲರ್ ಬೇಡ ಅಂತಂದ್ರೂ ಹಾಗೂ ಸರ್ವ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಫೈನಲ್ ಆಗಿ ಕಾಯಿ ಪಾಯಸ ಅಥವಾ ಕೊಬ್ಬರಿ ಪಾಯಸ ರೆಡಿ ಆಯಿತು. ಈಗ ಸ್ಟೌ ಫ್ಲೇಮನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಇದನ್ನು ದೇವರ ನೈವೇದ್ಯಕ್ಕಾದರೂ ಮಾಡ್ಕೋಬೋದು, ಇಲ್ಲ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ಥರ ಕಾಯಿ ಪಾಯಸವನ್ನು ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೆಕ್ಸ್ಟ್ ನಾವು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು.